ಶ್ರೀರಾಮ ಸಮರ್ಥ ಡಿಸೆಂಬರ್ 14. ನಾಮ ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಪರಮೇಶ್ವರನೊಬ್ಬನೇ ಇರಬೇಕು. ಭಗವಂತನಿಗೆ ನಮ್ಮ ಪ್ರೇಮದ ಹೊರತು ನಿಜವಾಗಿಯೂ ಬೇರೆ ಯಾವುದರದೂ ಅವಶ್ಯಕತೆ ಇರುವುದಿಲ್ಲ. ಆ ಪ್ರೇಮವು ಒಳಗಿನಿಂದಲೇ ಬರಬೇಕಾಗುತ್ತದೆ. ಆದರೆ ಭಗವಂತನ ವಿಷಯದಲ್ಲಿ ನಿಜವಾದ ಪ್ರೇಮವು ನಿರ್ಮಾಣವಾಗುವುದಿಲ್ಲವೆಂಬುದೇ ನಮ್ಮ ಅನುಭವವಿರುತ್ತದೆ. ನಮಗೆ ಭಗವಂತನನ್ನು ಪ್ರೇಮದಿಂದ ಕರೆಯಲಿಕ್ಕೇ ಬರುವುದಿಲ್ಲ. ಅಂದ ಮೇಲೆ ಅದು ಅವನಿಗೆ ಹೇಗೆ ಕೇಳಿಸುತ್ತದೆ? ಸಹವಾಸದಿಂದ ಪ್ರೇಮ ಬೆಳೆಯುತ್ತದೆ. ಉಗಿಬಂಡಿಯ 4 ಗಂಟೆಗಳ ಸಹವಾಸದಿಂದ ಪ್ರೇಮ ನಿರ್ಮಾಣವಾಗುತ್ತದೆ. ಅಂದ ಮೇಲೆ ನಾಮಸ್ಮರಣೆಯೊಂದಿಗೆ ಪ್ರೇಮ ಏಕೆ ನಿರ್ಮಾಣವಾಗುವುದಿಲ್ಲ? ದೇಹದೊಂದಿಗೆ ಅನಂತ ಜನ್ಮಗಳ ಸಹವಾಸವಿರುತ್ತದೆ. ಆದ್ದರಿಂದ ದೇಹದ ಮೇಲೆ ಪ್ರೇಮ ಉಂಟಾಗಿ ದೇಹಬುದ್ಧಿ ನಿರ್ಮಾಣವಾಗುತ್ತದೆ. ನಾಮದ ಸಹವಾಸವನ್ನು ಕೂಡ ಬಹಳಷ್ಟು, ಅಂದರೆ ನಿರಂತರ ಮಾಡಬೇಕು. ಅಂದರೆ ವಿಷಯಗಳ ಮೇಲಿನ ಹಾಗೂ ದೇಹದ ಆಸಕ್ತಿ ಕಡಿಮೆಯಾಗಿ ನಾಮದ ಮೇಲೆ ಪ್ರೇಮ ಉಂಟಾಗುತ್ತದೆ. ಹೆಂಡತಿ ಮಕ್ಕಳ ಪ್ರೇಮಕ್ಕಾಗಿ ನಾವು ಎಷ್ಟು ತ್ಯಾಗ ಮಾಡುತ್ತೇವೆ! ಅಂದ ಮೇಲೆ ಭಗವಂತನ ಶಾಶ್ವತ ಸುಖಕ್ಕಾಗಿ ನಾವು ಕ್ಷುದ್ರ ವಾಸನೆಗಳ ತ್ಯಾಗ ಮಾಡಬಾರದೆ ನಾಮ ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಪರಮೇಶ್ವರನೊಬ್ಬನೇ ಇರಬೇಕು. ಬೇರೆ ಯಾವುದೇ ವೃತ್ತಿ ಏಳಬಾರದು. ಇದೇ ನಿಜವಾದ ನಾಮಸ್ಮರಣೆಯಾಗಿರುತ್ತದೆ. ವಿಕಾರಗಳೇನೂ ಮೂಲತಃ ಉಪೇಕ್ಷಣೀಯವಲ್ಲ. ಅವುಗಳನ್ನು ಭಗವಂತನೇ ಕೊಟ್ಟಿರುತ್ತಾನೆ. ಆದ್ದರಿಂದ ಜೀವನದಲ್ಲಿ ಅವುಗಳಿಗೂ ಯೋಗ್ಯ ಸ್ಥಾನ ಇರಲಿಕ್ಕೇ ಬೇಕು. ಇಷ್ಟೇ ಅಲ್ಲದೆ ವ್ಯವಹಾರದಲ್ಲಿ ವಿಕಾರಗಳ ಅವಶ್ಯಕತೆ ಇರುತ್ತದೆ. ಆದರೆ ನಾವು ಆ ವಿಕಾರಗಳನ್ನು ಸ್ವಾಮಿತ್ವದಿಂದ ಉಪಯೋಗಿಸಲು ಕಲಿಯಬೇಕು. ವಿಕಾರಗಳು ನಮ್ಮ ಮೇಲೆ ಪ್ರಭುತ್ವ ನಡೆಸಬಾರದು. ರಾಜಗಿರಿ ಹಾಗೂ ನೆಲಗಡಲೆ ಕಾಳುಗಳು ಕೂಡಿದಾಗ ಅವುಗಳನ್ನು ಬೇರೆ ಮಾಡಬೇಕಾಗಿದ್ದರೆ ಅವುಗಳಲ್ಲಿಯೇ ಒಂದನ್ನು ಆರಿಸಿ ತೆಗೆದರೆ ಇನ್ನೊಂದು ತಾನಾಗಿಯೇ ಉಳಿದುಕೊಂಡು ಬಿಡುತ್ತದೆ. ಇಷ್ಟೇ ಅಲ್ಲದೆ ಅವುಗಳಲ್ಲಿ ಆರಿಸಿ ತೆಗೆಯಲು ಸುಲಭವಾದದ್ದನ್ನೇ ನಾವು ಆರಿಸಿ ತೆಗೆಯುತ್ತೇವೆ. ಅದರಂತೆ ತೆಗೆದುಕೊಳ್ಳಲು ಸುಲಭವಾದ ಭಗವಂತನ ನಾಮವನ್ನೇ ತೆಗೆದುಕೊಳ್ಳುತ್ತಾ ಹೋದರೆ ವಿಷಯಗಳು ತಾವಾಗಿಯೇ ಬೇರೆ ಆಗುತ್ತವೆ. ನೆಲಗಡಲೆ ಆರಿಸಿ ತೆಗೆಯುವಾಗ ಅವುಗಳಿಗೆ ಸ್ವಲ್ಪ ರಾಜಗಿರಿ ಕಾಳು ಹತ್ತಿದರೂ ನಾವು ಅವುಗಳನ್ನು ಝಾಡಿಸಿ ತೆಗೆಯುತ್ತೇವೆ. ಅದರಂತೆ ಭಗವಂತನ ಅನುಸಂಧಾನದಲ್ಲಿ ಬೇಡವೆಂದರೂ ಸ್ವಲ್ಪ ವಿಷಯ ಬಂದೇ ಬರುತ್ತದೆ. ಆದರೆ ಅದನ್ನು ಆಸಕ್ತಿಯಿಂದ ಅನುಭವಿಸದಿದ್ದರೆ ಅದು ನಮಗೆ ಬಾಧಕವಾಗಲಾರದು. ಸರ್ವಸಂತರ ಅಭಿಪ್ರಾಯವು ಒಂದೇ ಆಗಿರುತ್ತದೆ. ಅದೇನೆಂದರೆ, ನೀನು ಭಗವಂತನ ಅನುಸಂಧಾನ, ಅಂದರೆ ಸ್ಮರಣೆಯಲ್ಲಿಟ್ಟುಕೊ. ಅದರಿಂದ ನಿನಗೆ ಸತ್ಯದ ಜ್ಞಾನವಾಗುತ್ತದೆ. ಭಗವಂತನ ಅನುಸಂಧಾನದ ತಾತ್ಪರ್ಯವೇನೆಂದರೆ ಉಳಿದ ವಿಷಯಗಳ ಕಡೆಗೆ ದುರ್ಲಕ್ಷವಾದರೂ ನಡೆಯುತ್ತದೆ. ಆದರೆ ಭಗವಂತನ ವಿಸ್ಮರಣೆಯಾಗಬಾರದು. ಭಗವಂತನ ಅನುಸಂಧಾನವನ್ನು ಯಾರು ಹೇಗೆ ಇಡುತ್ತಾರೆ ಎಂಬುದಕ್ಕೆ ನಿಯಮವಿರುವುದಿಲ್ಲ. ಕೆಲವರು ಪೂಜೆ ಮಾಡಿ ಇಟ್ಟುಕೊಳ್ಳುತ್ತಾರೆ, ಕೆಲವರು ಭಜನೆ ಮಾಡಿ ಇಟ್ಟುಕೊಳ್ಳುತ್ತಾರೆ, ಕೆಲವರು ನಾಮಸ್ಮರಣೆ ಮಾಡಿ ಇಟ್ಟುಕೊಳ್ಳುತ್ತಾರೆ, ಕೆಲವರು ಮಾನಸ ಪೂಜೆ ಮಾಡಿ ಇಟ್ಟುಕೊಳ್ಳುತ್ತಾರೆ, ಕೆಲವರು ಚಿತ್ರಕಲೆಯಲ್ಲಿಯೂ ಕೂಡ ಇಟ್ಟುಕೊಳ್ಳುತ್ತಾರೆ. ಭಗವಂತನ ಅನುಸಂಧಾನವನ್ನು ನಮ್ಮ ಧ್ಯೇಯವನ್ನಾಗಿ ಇಟ್ಟುಕೊಳ್ಳಬೇಕು ಹಾಗೂ ಅದಕ್ಕನುಸಾರ ಉಳಿದ ಸಂಗತಿಯನ್ನು ಮಾಡಬೇಕು. ಕರ್ತವ್ಯದ ಅರಿವು ಹಾಗೂ ಭಗವಂತನ ಅಖಂಡ ಅನುಸಂಧಾನ, ಇವೇ ಸರ್ವ ಗ್ರಂಥಗಳ ಸಾರವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ: ಬಾಯಲ್ಲಿ ಅಖಂಡ ರಾಮನಾಮ, ಅಂತಃಕರಣದಲ್ಲಿ ಅನುಸಂಧಾನ, ಇದೇ ಸಂಪೂರ್ಣ ಪರಮಾರ್ಥವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.